ಹಾಯ್ ಫ್ರೆಂಡ್ಸ್, ನಮಸ್ತೆ. ಸರಿಯಾಗಿ 400 ಕೋಟಿ ವರ್ಷಗಳ ಹಿಂದೆ ಧೂಳು ಮತ್ತು ವಾಯುರೂಪದ ವಸ್ತುಗಳಿಂದ ನಾವಿರುವ ಭೂಮಿ ಸೃಷ್ಟಿಯಾಯಿತು. ಈ ರೀತಿಯಾಗಿ ಸೃಷ್ಟಿಯಾದ ಭೂಮಿಯ ಮೇಲೆ ಅನೇಕ ಜೀವಕೋಟಿ ರಾಶಿಗಳು ಉದ್ಭವಿಸಿದವು. ಅದರಲ್ಲಿ ಕೆಲವೊಂದು ಕಾಲಗರ್ಭದಲ್ಲಿ ನಶಿಸುವುದವು. ಅದರಲ್ಲಿ ಡೈನೋಸಾರ್ಗಳು ಒಂದು. 66 ದಶಲಕ್ಷ ವರ್ಷಗಳ ಹಿಂದೆ ಭಾರಿ ಪ್ರಮಾಣದ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸುತ್ತೆ. ಇದರ ಪರಿಣಾಮದಿಂದ ಭೂಮಿಯ ಮೇಲೆ 20 ಕೋಟಿ ವರ್ಷಗಳಿಂದ ವಾಸವಾಗಿದ್ದ ಡೈನೋಸಾರ್ಸ್ ಕೇವಲ ಕೆಲವೊಂದು ನಿಮಿಷಗಳಲ್ಲಿ ಭೂಗರ್ಭದಲ್ಲಿ ಮಿಲೀನವಾದವು. ಕೇವಲ ಅಲ್ಲಲ್ಲಿ ಭೂಮಿಯ ಒಳಗೆ ಅವಿತುಕೊಂಡಿದ್ದ ಕೆಲವೊಂದು ಜೀವಿಗಳಿಂದ ಮತ್ತೆ ಜೀವನೋತ್ಪತ್ತಿ ಮುಂದುವರಿಯುತ್ತದೆ. ಇದಾದ ಕೆಲವು ವರ್ಷಗಳಿಗೆ ಭೂಮಿಯ ಮೇಲೆ ಮಾನವನ ಜನನ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸುತ್ತೆ. ದಿನಗಳು ಕಳೆದಂತೆ ಮಾನವನ ಬೆಳವಣಿಗೆಯಲ್ಲಿ ಬದಲಾವಣೆಗಳು ಬರುತ್ತದೆ. ಆವಿಷ್ಕಾರಗಳನ್ನು ಮಾಡುತ್ತಾ ಈ ಭೂಮಿಯ ಮೇಲೆ ಈಗ ಸರ್ವವನ್ನು ಹಾಳು ಮಾಡುತ್ತಿದ್ದಾನೆ. ಇಷ್ಟಕ್ಕೂ ಮಾನವನ ಬದಲಾವಣೆಗೆ ಕಾರಣವಾದ ಅಂಶಗಳೇನು? ಆದಿಮಾನವನಿಂದ ಆಧುನಿಕ ಮಾನವನವರೆಗೂ ಮನುಷ್ಯ ನಡೆದು ಬಂದ ಆದಿ ಏನು? ಮಾನವನಲ್ಲಿ ಬದಲಾವಣೆ ಹೇಗೆ ಉಂಟಾಯಿತು? ಬನ್ನಿ ಒಂದು ಬಾರಿ 4 ದಶಲಕ್ಷ ವರ್ಷಗಳ ಹಿಂದೆ ಹೋಗೋಣ. ಸರಿಯಾಗಿ 4 ದಶಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದ ಈ ಪ್ರಾಂತ್ಯದಲ್ಲಿ ಮಾನವನ ಉದ್ಭವ ಮೊದಲಾಯಿತು. ಮಾನವನ ಉಗಮವಾದಾಗ ನಮ್ಮೆಲ್ಲರಿಗೂ ಒಬ್ಬರೇ ಕಾಮನ್ ಆನ್ಸಿಸ್ಟರ್ಸ್ ಇದ್ದರು, ಅಂದರೆ ನಮ್ಮ ಪೂರ್ವಿಕರು ಇದ್ದರು. ಕೆಲವೊಂದು ಪ್ರಕೃತಿಯ ನಿಯಮಗಳಿಂದ ಇವರು 2 ಗುಂಪುಗಳಾಗಿ ವಿಂಗಡಣೆಯಾದರು. ಮರಗಳ ಮೇಲಿದ್ದ ಮನುಷ್ಯ ಆಹಾರ ಹುಡುಕಲು ಮರ ಇಳಿದು ಭೂಮಿಯ ಮೇಲೆ ಬಂದ. ಭೂಮಿಯ ಮೇಲೆ ಬಂದಾಗ ಮನುಷ್ಯನಿಗೆ ಹೇಗೆ ನಡೆಯಬೇಕೆಂಬುದು ತಿಳಿದಿರಲಿಲ್ಲ. ಕೆಲವೊಂದು ವರ್ಷಗಳು ಎಲ್ಲ ಪ್ರಾಣಿಗಳಂತೆ 4 ಕಾಲುಗಳಿಂದ ನಡೆಯುತ್ತಿದ್ದ. ಇದನ್ನೇ ನಕ್ಕಲ್ ವಾಕಿಂಗ್ ಎನ್ನುತ್ತಾರೆ. ಈ ರೀತಿಯಾಗಿ 4 ಕಾಲುಗಳಿಂದ ನಡೆಯುವುದು ತುಂಬ ಬೇಸರ ಉಂಟು ಮಾಡುತ್ತಿತ್ತು. ಕಾಲಕ್ರಮೇಣ ಮೆಲ್ಲ ಮೆಲ್ಲಗೆ 2 ಕಾಲುಗಳಿಂದ ನಡೆಯುವುದನ್ನು ಕಲಿತ. ಹೀಗೆ ಬದಲಾದ ನಡಿಗೆ ಅಭಿವೃದ್ಧಿಯ ಮಾರ್ಗವನ್ನು ಹಿಡಿಯಿತು. ಹೀಗೆ ಆಹಾರ ಹುಡುಕಲು ಹೊರಟ ಮಾನವ ಕೈಯಲ್ಲಿ ಕಣ್ಣಿಗೆ ಕಾಣಿಸಿದ ಕಲ್ಲುಗಳನ್ನು, ಮರದ ಕೊಂಬೆಗಳನ್ನು ಆಯುಧಗಳಾಗಿ ಹಿಡಿದ. ಹೀಗೆ ಹಿಡಿದ ಕಲ್ಲುಗಳನ್ನು 25 ಲಕ್ಷ ವರ್ಷಗಳ ಕಾಲ ಉಪಯೋಗಿಸಿದ. ಈ ಕಾಲವನ್ನೇ ಸ್ಟೋನ್ ಏಜ್ ಎಂದು ಕರೆಯುತ್ತಾರೆ. ಪೀಳಿಗೆಯಿಂದ ಪೀಳಿಗೆಗೆ ಕಲ್ಲುಗಳಲ್ಲಿನ ಆಕಾರಗಳಲ್ಲಿ ಬದಲಾವಣೆ ಬಂತು. ಚೂಪಾದ ಆಯುಧಗಳನ್ನು ತಯಾರಿಸಿದ. ಆದಿಮಾನವನ ಜೀವನ ಈಗಿನಂತೆ ಸುಲಭ ಸಂತೋಷಕರವಾಗಿರಲಿಲ್ಲ. ವಿಪರೀತವಾದ ಚಳಿ ಮಳೆಗಳಿಂದ ಸಹಿಸಿಕೊಳ್ಳಬೇಕು, ಆಹಾರಕ್ಕಾಗಿ ಪರದಾಟ, ಕಾಡಿನ ಮೃಗಗಳಿಂದ ತಪ್ಪಿಸಿಕೊಳ್ಳಬೇಕಿತ್ತು. ಆದಿಮಾನವನಿಗೆ ಈಗಿನಂತೆ ದುರಾಸೆ ಸ್ವಾರ್ಥ ಇರಲಿಲ್ಲ. ಕಣ್ಣಿಗೆ ಕಾಣಿಸಿದ ಹಣ್ಣು ಕಾಯಿ ಬೇರುಗಳನ್ನು ತಿಂದು ಮರಗಳ ಮೇಲೆ ಬಂಡೆಗಳ ಮೇಲೆ ಮಲಗುತ್ತಿದ್ದ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಆಗಿನ ಮಾನವನಿಗೆ ಆಹಾರದಲ್ಲಿ ಅಷ್ಟೊಂದು ಜ್ಞಾನ ಇರಲಿಲ್ಲ. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಎಂದು ಗೊತ್ತಿರಲಿಲ್ಲ. ಯಾವುದಾದರೂ ವಿಷಪೂರಿತ ಕಾಯಿಗಳನ್ನು ತಿಂದರೆ ಸಾಯುವುದೇ. ಆಗ ಮಾಡಿದ ಒಂದು ಉಪಾಯವೇ ಕಾಡು ಪ್ರಾಣಿಗಳನ್ನು ಹಿಂಬಾಲಿಸುವುದು. ಕಾಡು ಪ್ರಾಣಿಗಳನ್ನು ಹಿಂಬಾಲಿಸುತ್ತಿದ್ದ. ಅವು ತಿನ್ನುತ್ತಿದ್ದ ಕಾಯಿಗಳನ್ನು ಹಣ್ಣುಗಳನ್ನು ಮಾತ್ರ ತಿನ್ನುತ್ತಿದ್ದ. ನಿಮಗೆ ಗೊತ್ತಾ, ಕೇವಲ ಪ್ರಾಣಿಗಳು ಮಾತ್ರ ವಾಸನೆಯ ಮುಖಾಂತರ ವಿಷಪೂರಿತ ಕಾಯಿಗಳನ್ನು ಕಂಡುಹಿಡಿಯುತ್ತವೆ. ಚಳಿಯಾದರೆ ಮರಗಳ ಎಲೆಗಳನ್ನು ಸುತ್ತುಕೊಳ್ಳುತ್ತಿದ್ದ. ಹೀಗೆ ಪ್ರತಿಯೊಂದನ್ನು ತುಂಬ ಕಷ್ಟಪಟ್ಟು ಕಲಿಯುತ್ತಿದ್ದ. ಹೀಗೆ ಕಲಿತದ್ದನ್ನು ಮುಂದಿನ ಪೀಳಿಗೆಗೆ ಕಳಿಸುತ್ತಾ ಬಂದ. ಈ ರೀತಿಯಾಗಿ ನಡೆಯುತ್ತಿದ್ದ ಮಾನವನ ಜೀವನದಲ್ಲಿ ಮತ್ತೊಂದು ಬದಲಾವಣೆ, ಅದೇ ಬೆಂಕಿ. ಒಂದಾನೊಂದು ಸಂದರ್ಭದಲ್ಲಿ ಕಾಡಿನಲ್ಲಿ ಸಂಭವಿಸುತ್ತಿದ್ದ ಕಾಡ್ಗಿಚ್ಚಿನಿಂದ ಮತ್ತು ಮಿಂಚಿನಿಂದ ಸುಟ್ಟ ಮಾಂಸವನ್ನು ತಿನ್ನುತ್ತಾನೆ. ಅದು ತುಂಬ ರುಚಿಕರವಾಗಿ ಮತ್ತು ತಿನ್ನಲು ಸುಲಭವಾಗಿತ್ತು, ಮತ್ತು ಸುಟ್ಟು ತಿಂದ ಮಾಂಸ ಜೀರ್ಣವಾಗಲು ಅತಿ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಆಗಿನಿಂದ ಹಸಿ ಮಾಂಸ ತಿನ್ನುವುದನ್ನು ಬಿಟ್ಟ, ಸುಟ್ಟ ಮಾಂಸವನ್ನು ಹುಡುಕಲು ಶುರು ಮಾಡಿದ. ಆದರೆ ಅದು ಅಷ್ಟು ಸುಲಭವಾಗಿ ಸಿಕ್ಕುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಬೆಟ್ಟದ ಮೇಲಿಂದ ಬಂಡೆಗಳು ಉರುಳುವುದನ್ನು ನೋಡಿದ. ನಂತರ 2 ಕಲ್ಲುಗಳನ್ನು ತೆಗೆದುಕೊಂಡು ಅವುಗಳನ್ನು ಒಡೆದು ಬೆಂಕಿಯನ್ನು ತಯಾರಿಸುವುದು ಮತ್ತು ಅದನ್ನು ಕಂಟ್ರೋಲ್ ಮಾಡುವುದನ್ನು ಕಲಿತುಕೊಂಡ. ಈ ಬೆಂಕಿ ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಉಪಯೋಗವಾಯಿತು. ರಾತ್ರಿ ಸಮಯದಲ್ಲಿ ಬೆಳಕಿಗಾಗಿ, ಚಳಿಯಾದಾಗ ಬೆಚ್ಚಿತನಕ್ಕಾಗಿ, ಹಸಿ ಮಾಂಸವನ್ನು ಸುಡಲು ಮತ್ತು ಕಾಡು ಪ್ರಾಣಿಗಳನ್ನು ಬೆದರಿಸಲು ಉಪಯೋಗಿಸಿದ. ಈ ರೀತಿಯಾಗಿ ಸುಟ್ಟ ಮಾಂಸವನ್ನು ತಿನ್ನುವುದರಿಂದ ಮಾನವನ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಂಡುಬಂತು. ಮೊದಲಿಗೆ ಅವನ ಮೆದುಳಿನಲ್ಲಿ ಬದಲಾವಣೆ. ಅಲ್ಲಿವರೆಗೂ ಚಿಕ್ಕದಾಗಿರುವ ಮೆದುಳು ಕಾಲಕ್ರಮೇಣ ದೊಡ್ಡದಾಯಿತು. ಅದರಲ್ಲಿ ಬುದ್ಧಿ ಶೇಖರಣೆ ಮೊದಲಾಯಿತು. ದವಡೆಯ ಗಾತ್ರ ಚಿಕ್ಕದಾಯಿತು. ಇದರಿಂದ ಪೀಳಿಗೆಯಿಂದ ಪೀಳಿಗೆಗೆ ಮನುಷ್ಯನ ಮುಖದಲ್ಲಿ ಬದಲಾವಣೆ ಕಂಡುಬಂತು. ಆಗಿನ ಪರಿಸ್ಥಿತಿಗಳಿಗೆ ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳಲು ಅನುಕೂಲಕರವಾಗಿ ದೇಹದಲ್ಲಿ ಆಗುವ ಬದಲಾವಣೆಯನ್ನೇ ವಿಕಾಸ ಅಥವಾ ಎವಲ್ಯೂಷನ್ ಎನ್ನುತ್ತಾರೆ. ಮನುಷ್ಯನ ಮೆದುಳಿನಲ್ಲಿ ಬುದ್ಧಿಶಕ್ತಿ ಹೆಚ್ಚಾದಂತೆ ಗುಂಪು ಪದ್ಧತಿ ಮೊದಲಾಯಿತು. ಅಂದರೆ ಗುಂಪಾಗಿ ಎಲ್ಲರೂ ಬೇಟೆಯಾಡಲು ಹೋಗುವುದು, ರಾತ್ರಿ ಸಮಯದಲ್ಲಿ ಬೆಂಕಿಯ ಮುಂದೆ ಗುಂಪಾಗಿ ಸುತ್ತು ಕುಳಿತುಕೊಳ್ಳುವುದು, ಒಂದೇ ಜಾಗದಲ್ಲಿ ಕೆಲವೊಂದು ಗುಂಪುಗಳಾಗಿ ವಾಸಿಸುವುದು. ಹೀಗೆ ಬೇಟೆಯಾಡಿ ತಂದ ಮಾಂಸವನ್ನು ಮರದ ಎಲೆಗಳಲ್ಲಿ, ಮರದ ತೊರಕೆಗಳಲ್ಲಿ ಇಡುತ್ತಿದ್ದ. ಇದರಿಂದ ಮಾಂಸದಲ್ಲಿ ಇನ್ನಷ್ಟು ರುಚಿ ಹೆಚ್ಚಾಯಿತು.
ಅವುಗಳನ್ನೇ ನಾವು ಈಗ ಚಕ್ಕೆ ಲವಂಗ ಎಲೆ ಎಂದು ಬಳಸುತ್ತಿರೋದು. ಹೀಗೆ ಕಾಲಕ್ರಮೇಣ ಸರಿಯಾಗಿ ನಿಂತು ಬೇಟೆಯಾಡಲು ಸ್ಟಾರ್ಟ್ ಮಾಡಿದವನು ಹೋಮೋ ಎರೆಕ್ಟರ್ಸ್. ಹೀಗೆ ಸರಿಯಾಗಿ ನಿಂತಾಗ ಅವನ ಗಂಟಲಿನಲ್ಲಿದ್ದ ಧ್ವನಿಪೆಟ್ಟಿಗೆ ಕೆಳಗೆ ಬಂದು ಮಾತನಾಡುವುದಕ್ಕೆ ಸಾಧ್ಯ ಆಯಿತು. ಇಷ್ಟು ದಿನ ಒಂದೇ ಸ್ಥಳದಲ್ಲಿ ವಾಸವಾಗಿದ್ದ ಮಾನವ 10,000 ಲಕ್ಷ ವರ್ಷಗಳ ಹಿಂದೆ ಸಂಚರಿಸಲು ಮೊದಲಾದ, ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗುವುದನ್ನು ಕಲಿತುಕೊಂಡ. ಹೀಗೆ ಆಫ್ರಿಕಾದಿಂದ ಮೊದಲಾದ ಮಾನವನ ಪಯಣ ಉತ್ತರದ ಕಡೆಗೆ, ಅಂದರೆ ಏಷ್ಯಾ ಯುರೋಪ್ ಕಡೆಗೆ ಪ್ರಯಾಣಿಸಿದ. ನಿಮಗೆ ಗೊತ್ತಾ, 2 ಲಕ್ಷ ವರ್ಷಗಳ ಹಿಂದೆ ನಮ್ಮ ಜೊತೆ ಬೇರೆ 6 ಜಾತಿಯ ಮನುಷ್ಯರು ಇದ್ದರು. ಅವರೇ ಡ್ರೊಯೋಪಿಥಿಕಸ್, ಅಸ್ಟ್ರೋಲೋಪಿಥಿಕಸ್, ಓಮೋ ಎಬಿಲಿಸ್, ಓಮೋ ಎರೆಕ್ಟಸ್, ನಿಯನ್ರಥಾಲ್ಸ್, ಓಮೋ ಸೇಪಿಯನ್ಸ್. ಹೀಗೆ ನಾನಾ ರೀತಿಯ ಮನುಷ್ಯ ಜಾತಿ ಭೂಮಿಯ ಮೇಲೆ ಜೀವಿಸಿದವು. ನಿಮಗೆ ಗೊತ್ತಾ, ಹ್ಯೂಮನ್ ಅಂತ ಕರೆಯೋ ನಮ್ಮ ಸೈಂಟಿಫಿಕ್ ನೇಮ್ ಏನಂತ? ಓಮೋ ಸೇಪಿಯನ್ಸ್. ಓಮೋ ಅಂದರೆ ಮಾಡರ್ನ್ ಹ್ಯೂಮನ್ ಅಂತ. ಹೀಗೆ ನಮ್ಮ ಜೊತೆ ಜೀವಿಸಿದ್ದ ಎಲ್ಲ ಜಾತಿಯ ಆದಿಮಾನವರು ನಾಶವಾಗಿ ಈಗ ಉಳಿದಿರುವ ಒಬ್ಬ ಮನುಷ್ಯ ಜಾತಿನೇ ಓಮೋ ಸೇಪಿಯನ್ಸ್, ಅಂದರೆ ನಾವು. 80,000 ವರ್ಷಗಳ ಹಿಂದೆ ನಮ್ಮ ಜೊತೆ ವಾಸವಾಗಿದ್ದ ಎಲ್ಲ ಜಾತಿಯ ಮಾನವರು ಅಂತ್ಯವಾಗಲು ಮುಖ್ಯ ಕಾರಣ ಏನೆಂದು ಇದುವರೆಗೂ ಸಿಗುತ್ತಿಲ್ಲ. ಇದೊಂದು ರಹಸ್ಯವಾಗಿಯೇ ಉಳಿದಿದೆ. ಕೆಲ ವಿಜ್ಞಾನಿಗಳ ಪ್ರಕಾರ ಯಾವುದಾದರೂ ರೋಗಗಳು ಬಂದು ಅಥವಾ ಅವರವರ ನಡುವೆ ಜಗಳಗಳಾಗಿ ಅಥವಾ ಆಗಿನ ವಾತಾವರಣ ಪರಿಸ್ಥಿತಿಗಳಿಗೆ ಸಹಿಸಲಾರದೆ ನಾಶವಾಗಿರಬಹುದು ಎಂದು ಹೇಳುತ್ತಿದ್ದಾರೆ. ಹೋಮೋ ಎರೆಕ್ಟಸ್ ಮೊಟ್ಟ ಮೊದಲ ಬಾರಿಗೆ ಆಯುಧವನ್ನು ಹಿಡಿದು ಹೊರಟವನು. ಹೀಗೆ ಬೇಟೆಯಾಡಿದ ಅನುಭವಗಳನ್ನು ಗುಹೆಗಳಲ್ಲಿ ಚಿತ್ರಗಳ ಮೂಲಕ ಮುಂದಿನ ಪೀಳಿಗೆಗೆ ನೆನಪಿಗಾಗಿ ಇಟ್ಟ. ಎಲ್ಲ ಜೀವಿಗಳಿಗಿಂತ ಮನುಷ್ಯನಿಗೆ ಮಾತ್ರ ಇರುವ ಶಕ್ತಿ ಏನು ಗೊತ್ತಾ? ಬುದ್ಧಿಶಕ್ತಿ ಮತ್ತು ಜ್ಞಾನ. ಪೀಳಿಗೆಯಿಂದ ಪೀಳಿಗೆಗೆ ಇದು ಟ್ರಾನ್ಸ್ಫರ್ ಆಗುತ್ತೆ. ಒಂದು ಬಾರಿ ಆದಿಮಾನವನನ್ನು ಮತ್ತು ಈಗಿನ ಆಧುನಿಕ ಮಾನವನನ್ನು ನೋಡಿದರೆ ಇರುವ ಒಂದು ದೊಡ್ಡ ಬದಲಾವಣೆ ಕೂದಲು. ಪೀಳಿಗೆಯಿಂದ ಪೀಳಿಗೆಗೆ ಮನುಷ್ಯನ ಮೈಮೇಲಿರುವ ಕೂದಲು ಹೋಯಿತು. ಇದಕ್ಕೆ ಕಾರಣ, ಆದಿಮಾನವ ಬೇಟೆಯಾಡಲು ಹೋದಾಗ ಹೆಚ್ಚು ದೂರ ಓಡಬೇಕಿತ್ತು. ಪ್ರಾಣಿಗಳು ಜೋರಾಗಿ ಓಡುತ್ತವೆ, ಆದರೆ ಹೆಚ್ಚು ದೂರ ಹೋಗುವುದಿಲ್ಲ. ಮತ್ತು ಅವುಗಳ ದೇಹ ಬಿಸಿಯಾದಾಗ ಬಾಯಿಂದ ಮಾತ್ರ ಉಸಿರಾಡಿ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿಕೊಳ್ಳುತ್ತವೆ. ಆದರೆ ಮನುಷ್ಯನಿಗೆ ಆಗಲ್ಲ, ಹೆಚ್ಚು ದೂರ ಓಡುತ್ತಾನೆ. ಮತ್ತು ಮನುಷ್ಯನ ದೇಹ ಬಿಸಿಯಾದರೆ ಮೈಯಿಂದ ಬೆವರು ಬಂದು ದೇಹ ತಂಪಾಗುತ್ತೆ. ಹೀಗೆ ಮೈಯಿಂದ ಬೆವರು ಹೋಗುವುದಕ್ಕೆ ಸುಲಭವಾಗಿ ಮೈ ಮೇಲಿರುವ ಕೂದಲು ಹೋಗಿ ಬೆವರು ಗ್ರಂಥಿಗಳು ಹುಟ್ಟಿಕೊಂಡಿತು. ಗುಂಪು ಗುಂಪಾಗಿ ಬೇಟೆಯಾಡುತ್ತಿದ್ದ ಮನುಷ್ಯ ಗುಂಪು ಗುಂಪಾಗಿ ಒಂದೇ ಸ್ಥಳದಲ್ಲಿ ಇರುವುದನ್ನು ಅಭ್ಯಾಸ ಮಾಡಿಕೊಂಡ. ಇದರಿಂದ ಕಮ್ಯುನಿಕೇಷನ್ ಇಂಪ್ರೂವ್ ಆಗಿ ವಲಸೆ ಹೋಗುವುದನ್ನು ಕಡಿಮೆ ಮಾಡಿ ವ್ಯವಸಾಯ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಲೀನವಾಗಿ ಅವರ ಕೆಲಸಗಳನ್ನು ಮಾಡುತ್ತಿದ್ದರು. ಕೆಲವರು ಆಯುಧಗಳನ್ನು ತಯಾರಿಸುವುದು, ಕೆಲವರು ವ್ಯವಸಾಯ ಮಾಡುವುದು, ಇನ್ನೂ ಕೆಲವರು ನಿವಾಸಗಳನ್ನು ನಿರ್ಮಿಸುವುದು. ಹೀಗೆ ದಿನಗಳು ಕಳೆದಂತೆ ಅವರಲ್ಲಿ ನಾಗರಿಕತೆ ಮೊದಲಾಯಿತು. ಹೀಗೆ ಹುಟ್ಟಿದ್ದೇ ಸಿಂಧೂ ಮತ್ತು ಹರಪ್ಪ ನಾಗರಿಕತೆ. ಆದಿಮಾನವನಿಂದ ಆಧುನಿಕ ಮಾನವನವರೆಗೂ ಬರುವಷ್ಟರಲ್ಲಿ ನಾವು ನಮ್ಮ ದೇಹದಲ್ಲಿ ಎಷ್ಟೋ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀವಿ. ಉದಾಹರಣೆಗೆ, ಹಸ್ತದ ರೇಖೆಗಳು, ಬಾಯಲ್ಲಿನ ಹಲ್ಲುಗಳು ಮತ್ತು ಎತ್ತರ. ಈಗಿನ ಮನುಷ್ಯರ ಹಸ್ತವನ್ನು ಒಂದು ಬಾರಿ ಗಮನಿಸಿದರೆ ಹಸ್ತದಲ್ಲಿನ ರೇಖೆಗಳು ಕಾಣೆಯಾಗುತ್ತಿವೆ ಮತ್ತು ಬಾಯಲ್ಲಿನ ಹಲ್ಲುಗಳು. ಮೊದಲು ಮಾಂಸವನ್ನು ಅಗೆಯುವುದಕ್ಕೆ ಗಟ್ಟಿಯಾಗಿ ದೊಡ್ಡದಾಗಿದ್ದ ಹಲ್ಲುಗಳು ಈಗ ಕಾಣೆಯಾಗುತ್ತಿದೆ. ನಮ್ಮ ಬಾಯಿಯ ವಿಸ್ಡಮ್ ತೂತ್ ಅಥವಾ 3rd molar ಹಲ್ಲು ಗಾತ್ರದಲ್ಲಿ ಚಿಕ್ಕದಾಗುತ್ತಿದೆ ಮತ್ತು ಕೆಲವೊಬ್ಬರಿಗೆ ನೋವನ್ನು ಕೊಡುತ್ತಿದೆ. ವಿಜ್ಞಾನಿಗಳ ಪ್ರಕಾರ ಮುಂದೆ 60 ವರ್ಷಗಳ ಒಳಗೆ ನಾವು ಈ 2 ಹಲ್ಲುಗಳನ್ನು ಕಳೆದುಕೊಳ್ಳುತ್ತೀವಿ ಮತ್ತು ಈಗಿನ ಮನುಷ್ಯ ಎತ್ತರದಲ್ಲೂ ಗಿಡ್ಡವಾಗುತ್ತಿದ್ದಾನೆ. ಭವಿಷ್ಯತ್ತಿನಲ್ಲಿ ಮನುಷ್ಯ ವಿಚಿತ್ರವಾಗಿ ಹುಟ್ಟುತ್ತಾನೆ. ಮನುಷ್ಯ 1,000 ದಿಂದ 5,000 ವರ್ಷಗಳಲ್ಲಿ ಈ ರೀತಿಯಾಗಿ ಹುಟ್ಟುತ್ತಾನೆ. ಇವರನ್ನು ದಿಟಿಕ್ ಎಂದು ಕರೆಯುತ್ತಾರೆ. ನಮ್ಮ ಪರಿಸರದಲ್ಲಿ ಕೆಮಿಕಲ್ ಏರ್ ಪೊಲ್ಯೂಷನ್ ಹೆಚ್ಚಾಗಿ ಮನುಷ್ಯ ಆ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಅನುಕೂಲಕರವಾಗಿ ಆ ರೀತಿ ಹುಟ್ಟಬಹುದು ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಿದ್ದಾರೆ. ಇನ್ನೊಂದು ಅರ್ಥವಾಗದ ರಹಸ್ಯ ಏನೆಂದರೆ, ನಮ್ಮ ಹುಟ್ಟು ಹೇಗೆ ಮೊದಲಾಯಿತು ಎಂದು. ಕೆಲವೊಂದು ಥಿಯರಿಗಳು ಹೇಳುತ್ತಿವೆ ನಾವು ಮಂಗನಿಂದ ಬಂದಿದ್ದು ಎಂದು. ಕೆಲವೊಂದು ಥಿಯರಿಗಳು ಹೇಳುತ್ತಿವೆ ನಾವು ಮಂಗನಿಂದ ಬಂದಿಲ್ಲ, ನಮ್ಮದು ಬೇರೆ ಟ್ರ್ಯಾಕ್ ಎಂದು. ಒಬ್ಬೊಬ್ಬರು ಒಂದೊಂದು ಥಿಯರಿಗಳನ್ನು ಹೇಳುತ್ತಿದ್ದಾರೆ, ಆದರೆ ಇನ್ನೂ ಯಾವುದೇ ಖಚಿತ ಆಧಾರಗಳು ಸಿಕ್ಕಿಲ್ಲ. ನಮ್ಮ ವಿಜ್ಞಾನಿಗಳು ಇದರ ಮೇಲೆ ಇನ್ನೂ ಪರಿಶೋಧನೆಗಳನ್ನು ಮಾಡುತ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಸೂನ್. ಟೇಕ್ ಕೇರ್. ಬಾಯ್.